ಕನ್ನಡ ಪ್ರೇರಣೆ ಭಗವದ್ಗೀತೆ ಶ್ಲೋಕಗಳು ಶ್ಲೋಕ ಶ್ಲೋಕದ ಅನುವಾದ ಹಾಗೂ ಶ್ಲೋಕದ ಭಾವಾರ್ಥ ಅಧ್ಯಾಯ 3 ಶ್ಲೋಕ 31 ಯೇ ಮೇ ಮದಮಿದಂ ನಿತ್ಯ ಮನುತಿಷ್ಟಂತಿ ಮಾನವಾ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿ. ಈ ಶ್ಲೋಕದ ಅರ್ಥ, ಯಾವ ಮನುಷ್ಯರು ಕಿಚ್ಚುಪಡದೆ ನನ್ನ ಈ ಸಿದ್ಧಾಂತವನ್ನು ನಂಬಿ ನಡೆಯುವರೋ ಅವರು ಕರ್ಮಗಳಿಂದ ಪಾರಾಗುತ್ತಾರೆ. ಈ ಶ್ಲೋಕದ ಸಂಪೂರ್ಣ ವಿವರಣೆ, ಎಲ್ಲವನ್ನು ಭಗವಂತ ನನ್ನ ಕೈಯಿಂದ ಮಾಡಿಸುತ್ತಿದ್ದಾನೆ. ನಾನು ಮಾಡುವುದೆಲ್ಲವೂ ಅವನ ಪೂಜೆ. ನನಗೆ ಯಾವ ಫಲದಿಂದ ಒಳಿತು ಎನ್ನುವುದು ನನಗಿಂತ ಭಗವಂತನಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಫಲದಲ್ಲಿ ಅಧಿಕಾರ ಬಯಸದೆ ಬಂದಿದ್ದನ್ನು ಭಗವಂತನ ಪ್ರಸಾದ ಎಂದು ಸ್ವೀಕರಿಸಿ ಬದುಕುವುದು, ಇದು ನಮ್ಮ ಜೀವನದ ನಿತ್ಯಾನುಷ್ಠಾನದ ಪರಿಯಾಗಬೇಕು. ಜೀವನದ ಪ್ರತಿ ಕ್ಷಣದಲ್ಲೂ ಈ ಅನುಸಂಧಾನವಿರುವ ಮಾನವರು ಅಶ್ರದ್ಧೆ ಹಾಗೂ ಅಸೂಹೆ ತೊರೆದು ನಿಷ್ಕಾಮ ಕರ್ಮ ಮಾಡಿದಾಗ ಅವರ ಜ್ಞಾನ ವೃದ್ಧಿಯಾಗುತ್ತದೆ. ಅದರಿಂದ ಅವರು ಕರ್ಮಬಂಧನವನ್ನು ಕಳಚಿಕೊಂಡು ಮೋಕ್ಷಕ್ಕೆ ಹೋಗಲು ಹರಾರಾಗುತ್ತಾರೆ. ನಿತ್ಯಾನುಷ್ಠಾನದಲ್ಲಿ ಈ ಅನುಸಂಧಾನವಿದ್ದಾಗ ನಮ್ಮ ಕರ್ಮವೇ ನಮ್ಮನ್ನು ಕರ್ಮಬಂಧನದಿಂದ ಕಳಚುವುದಕ್ಕೆ ಮೆಟ್ಟಿಲಾಗುತ್ತದೆ ಹಾಗೂ ಕರ್ಮಬಂಧನದಿಂದ ಪಾರು ಮಾಡುತ್ತದೆ. ಮುಂದಿನ ಶ್ಲೋಕಗಳು ಮುಂದುವರಿಯುವವು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.